ಪ್ರೀತಿ ಇಂದ ಪ್ರೀತಿ ಇಂದ ಸನಿಕಾ ಈಗ ನಮ್ಮ ಖಂಡಿತ ತಿರುಗಿ ಬೀಳ್ತಾಳೆ ಆ ಬಗ್ಗೆ ನೀನು ತಲೆಕೆಡಿಸ್ಕೋಬೇಡ ಅವಳೀಗ ಮೀಡಿಯಾ ಮುಂದೆ ಕಣ್ಣೀರು ಹಾಕೊಂಡು ನಿಲ್ತಾಳೆ ನಿಲ್ಲಿ ಬಿಡು ನಾವು ಎಷ್ಟು ಅಂತ ಅವಳು ಮೋಸ ಸಹಿಸೋದು ಮೋಸ್ಟ್ಲಿ ಶಮಿಕಾ ಇನ್ಸ್ಟೆಂಟ್ ಇಂದ ಪ್ರಭಾಮಣಿ ನಮ್ಮ ವಿರುದ್ಧ ತಿರುಗಿ ಬೀಳ್ತಾಳೆ ಅಂತ ನಂಗೆ ಅನಿಸ್ತಿದೆ ಟಿವಿ ಅವರು ಬಿಸಿ ಬಿಸಿ ಸುದ್ದಿ ಅಂತ ಅವಳು ಮನೆ ಮುಂದೆ ಕ್ಯೂ ನಿಲ್ತಾರೆ ಇನ್ಮೇಲೆ ನಾವು ಈ ತರದಕ್ಕೆಲ್ಲ ಹೆದರ್ಕೋಬಾರದು ಅದೇನಾಗುತ್ತೋ ಮಾಡ್ಲಿ ನೋಡ್ಬಿಡೋಣ ಅಮ್ಮಗೆ 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 ನಾನು ಚಿತ್ರಗಳನ್ನು ಬರೆದಿದ್ದೀನಿ ನಾನೀಗ ನನ್ನ ಚಿತ್ರಗಳನ್ನು ಮಾರಿದ್ರೆ ನನಗೆ ಹಣ ಬರುತ್ತಾ ನಾನೀಗ ಹೊರಗೆ ಹೋಗಿ ನನ್ನ ಚಿತ್ರಗಳನ್ನು ಮಾರ್ಕೊಂಡು ಬರ್ಲಾ ತೇಜು ತೇಜು ಆಗೆಲ್ಲ ಹೊರಗಡೆ ಹೋಗಿ ಈ ಚಿತ್ರಗಳನ್ನ ಮಾರಕ ಆಗಲ್ಲ ಅಂತ ಹೇಳಿದ್ರೆ ಇವನ್ ಕೇಳ್ತಾನೆ ಇಲ್ಲ ಏ ನೀನ್ ಸುಮ್ಮನೆ ಇರೋ ಯಾಕೋ ಆಗಲ್ಲ ನಾನು ಅಮೈ ಸಾವಕರ್ ಅಮ್ಮಾಜಿ ಮಗ ಅಂತ ಹೇಳಿದ್ರೆ ಯಾರು ಬೇಕಾದರೂ ಈ ಪೇಂಟಿಂಗ್ಸ್ ತಾ ತಗೋತಾರೆ ಗೊತ್ತಾ ಅಮ್ಮಾಜಿ ಅಮ್ಮಯ್ಯನ ಈಗ ರೋಡಲ್ಲಿ ಹೋಗಿ ನಮ್ಮ ಮರ್ಯ ಅಲ್ಲ ಚಿತ್ರಗಳನ್ನ ಹರಾಜಕ್ಕೆ ಹೋಗ್ತಾ ಇದ್ದಾನೆ ಈ ಚಿತ್ರಗಳನ್ನ ನಿಜವಾಗ್ಲೂ ಯಾರಾದರೂ ಕೊಂಡ್ಕೋತಾರಾ ಅಮ್ಮಾಯ್ ತೇಜು ನನ್ ಚಿತ್ರಗಳಿಗೆ ಬೆಲೆ ಇಲ್ವೇನೋ ದುಡ್ಡೇನೋ ಬರುತ್ತೆ ಹಾಗೆ ನ್ಯೂಸ್ ಚಾನೆಲ್ ಅಲ್ಲಿ ದೊಡ್ಡ ಸುದ್ದಿನೂ ಆಗುತ್ತೆ ಹೌದಾ ನಾನ್ ಟಿವಿ ನಲ್ಲಿ ಬರ್ತೀನಾ ತೇಜು ಈ ಚಿತ್ರಗಳನ್ನ ಈಗೇನ್ ಮಾಡೋಣ ಅಂತೀಯ ಹೇಳಿದ್ನಲ್ಲ ಮಾರ್ಕೊಂಡು ಬರ್ತೀನಿ ಅಂತ ಅದು ಹೊರಗಡೆ ಜನಗಳಿಗೆ ಈ ಚಿತ್ರಗಳ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತೋ ಇಲ್ವೋ ಅಮ್ಮಯ್ಯ ನಿಮಗೆ ಎಷ್ಟು ಹಣ ಬೇಕು ಹೇಳು ನಾನು ಕೊಡ್ತೀನಿ ಒದ್ದಲ್ಲ ಆಗಲ್ಲ ನಾನು ತೇಜು ತರ ಕೆಲಸ ಮಾಡಿನೇ ಸಂಪಾದಿಸಬೇಕು ಅಮ್ಮಯ್ಯ ನಾವೆಲ್ಲ ಹೋಗಿ ಚಿತ್ರಗಳನ್ನ ಮಾರ್ಕೊಂಡು ಬರೋಣ ಅಮ್ಮಾಜಿ ಮೊದಲೇ ಟೆನ್ಷನ್ ಅಲ್ಲಿ ಇದ್ದಾರೆ ಅವರು ಟೆನ್ಷನ್ ಕೊಡೋದು ಬೇಡ ಇಲ್ಲ ನೀಲು ನನಗೆ ನನ್ನ ಮಗನ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆ ಬೇರೆ ಯಾವುದು ಇಲ್ಲ ಆ ಅಮ್ಮಯ್ಯ ನೀನು ತುಂಬಾ ಚೆನ್ನಾಗಿ ಚಿತ್ರಗಳನ್ನ ಬರೆದಿದ್ದೀಯ ಆದ್ರೆ ಬರೆದಿರೋ ಚಿತ್ರಗಳನ್ನ ನನಗೆ ಮಾರ್ಬಿಡು ಅಂತ ಯಾರೋ ಹೇಳಿದ್ರಲ್ಲ ಯಾರು ತೇಜು ಅವರ ಹೆಸರೇನು ಅಮ್ಮಯ್ಯ ಚಿತ್ರಗಳು ಬೇಕು ಅಂತ ಹೇಳಿದ್ರಲ್ಲ ಅವರು ಅದ ಅವರು ನಮ್ಮ ಮುದ್ರಡಿ ದಿವಾಕರ್ ಶೆಟ್ರು ಅವರ ಹೊಸ ಮನೆಗೆ ಅಮ್ಮಯ್ಯನ ಬರೆದಿರೋ ಪೇಂಟಿಂಗ್ ಗಳೇ ಬೇಕು ಅಂತ ಹೇಳಿದ್ರಲ್ವಾ ಅವರು ನನಗೆ ದುಡ್ಡು ಕೊಡ್ತಾರ ಹೂ ನಿಮ್ ಕೇಳಿದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ಹಾಗಾದ್ರೆ ನಾನು ಈಗಲೇ ನನ್ನ ಚಿತ್ರಗಳನ್ನು ಅವರಿಗೆ ಮಾರ್ತೀನಿ ಅಮ್ಮಾಜಿ ಹಾಗಾದ್ರೆ ನಾನು ಈಗಲೇ ಶಾಪಿಂಗ್ ಗೆ ಹೋಗಿ ಬರ್ಲಾ ಆಯ್ತು ನಾವೆಲ್ಲರೂ ಹೋಗೋಣ ಅಪ್ಪ ಬೇಡ ಬೇಡ ನಾನು ಒಬ್ಬನೇ ಹೋಗ್ಬೇಕು ನಾನು ಏನೋ ಗಿಫ್ಟ್ ತರಬೇಕು ಬಚ್ಚೆದ್ಕೆ ಜೊತೆ ಮನೆ ಬಿಟ್ಟು ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಯ್ತಾ ಅಮ್ಮಯ್ಯಣ್ಣ ನಾನು ಯಾರಿಗೆ ಗಿಫ್ಟ್ ತರ್ತೀನಿ ಹೇಳಿ ನೋಡೋಣ ನಂಗಂತೂ ನೀನ್ ಏನು ತಕೊಡಲ್ಲ ಅಂತ ಗೊತ್ತು ಬಿಡು ಅದೇ ಮತ್ತೆ ಅಮ್ಮಾಜಿ ಚಿತ್ರ ಮಾರಿದ ಕಾಸ್ ಕೊಡಿ ನಾನು ಶಾಪಿಂಗ್ ಹೋಗಿ ಬರ್ತೀನಿ ಮತ್ತೆ ನನ್ನ ಜೊತೆ ಯಾರು ಬರಬಾರ್ದು ಹೌದೌದು ನಾವ್ ಯಾರಾದ್ರೂ ಹೋದ್ರೆ ಅಮ್ಮಯ್ಯಣ್ಣ ಯಾರು ಗಿಫ್ಟ್ ತಗೋತಾ ಇದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕೆ ನಾವ್ ಯಾರು ಹೋಗೋದ್ ಬೇಡ ಹೋಗೋದಾದ್ರೆ ಗೌತಮ್ ಜೊತೆ ಹೋಗ್ಲಿ ನೀವು ಅಮ್ಮಯ್ಯ ಸಾವುಕಾರ ಅಲ್ವಾ ನಿನ್ ಜೊತೆ ಬ್ಯಾಗ್ ಹಿಡ್ಕೊಳಕ್ಕೆ ಯಾರಾದ್ರೂ ಇರ್ಲೇಬೇಕಲ್ಲ ಗೌತಮ್ ಬರ ನಾವ್ ಈಗ್ಲೇ ಹೋಗೋಣ ಕೃಷ್ಣ
ದಿವಾಕರ್ ಶೆಟ್ಟಿ ಅವರ ಪರವಾಗಿ ನೀನೆ ಅಮ್ಮಗೆ ತುಂಬಾ ಕ್ಯಾಶ್ ಕೊಟ್ಟು ಆಯ್ತು ಆಯ್ತು ಬಾ ಅಮ್ಮ ಅಮ್ಮಾಜಿ ಮನೆಯಲ್ಲಿ ಅಷ್ಟೆಲ್ಲ ಟೆನ್ಷನ್ ಇದ್ರು ನೀವು ಅಮ್ಮಯ್ಯ ವಿಷಯನ ಎಷ್ಟೊಂದು ಕೂಲಾಗಿ ಹ್ಯಾಂಡಲ್ ಮಾಡಿದ್ರಿ ನಿಮ್ಮಿಂದ ಎಷ್ಟು ಕಲ್ತ್ರು ಮುಗಿಯೋದೇ ಇಲ್ಲ ಶಮಿಕಾ ಟೆನ್ಷನ್ ಇನ್ನು ಈ ಶುರು ಆಗಿದೆ ಎಲ್ಲಿವರೆಗೂ ಮುಗಿಯುತ್ತೋ ಹಾಗಂತ ನನ್ನ ಮಗನ ಜೊತೆ ಇರೋ ಸಂತೋಷನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ ಗುಲಾಬಿ 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 ಬೇಗ ನಿನ್ನ ಅಮ್ಮಾಜಿ ಹತ್ರ ಕರ್ಕೊಂಡು ಹೋಗಿ ನೀನೇ ಈ ಮನೆ ಮುಂದಿನ ಅಮ್ಮಾಜಿ ಅಂತ ಹೇಳಿಬಿಡ್ತೀನಿ ಅಮ್ಮಯ್ಯಣ್ಣ ಈ ಪೇಂಟಿಂಗ್ ಮಾರಿ ಶಾಪಿಂಗ್ ಮಾಡಕಂತ ತುಂಬಾ ವಿಚಿತ್ರ ಅಮ್ಮಯ್ಯ ಮಾಡ್ತಿರೋದು ನನ್ನ ಚಿತ್ರನೋ ನನ್ನ ಕನಸುಗಳನ್ನೋ ನನ್ನ ಜೀವನನೋ ಒಂದು ಅರ್ಥ ಆಗ್ತಿಲ್ಲ ತೇಜು ದೊಡ್ಡ ಮನೆ ಕರ್ಕೊಂಡು ಹೋಗ್ತಾ ಇದ್ದೀಯ ಅಲ್ಲಿ ನಿನ್ನ ಸೊಸೆದು ದೊಡ್ಡ ದೊಡ್ಡ ನಾಟಕಗಳೇ ನಡೆಯುತ್ತೆ ನೋಡು ಅವೆಲ್ಲ ಕಣ್ಣಾರೆ ನೋಡಿ ಅವ ಕತ್ತಿ ಸಿಗಬೇಕು ಅಂತ ನನಗೂ ಆಸೆ ಇದೆ ಅದಕ್ಕೆ ಸಾಯದೆ ಆದ್ರೆ ಆ ಶಮಿಕ ನನ್ನ ಕೈಯಲ್ಲೇ ಸಾಯದಂತು ಗ್ಯಾರಂಟಿ ಅಮ್ಮಾಜಿ ನಾನು ಶಾಪಿಂಗ್ ಮಾಡ್ದೆ ಓ ಕೈ ತುಂಬಾ ಮನಸಾರೆ ದುಡ್ಡು ಖರ್ಚು ಮಾಡ್ದೆ ತಾನೆ ಇಲ್ಲ ನಾನು ಜಾಸ್ತಿ ದುಡ್ಡು ಖರ್ಚು ಮಾಡ್ಲೇ ಇಲ್ಲ ಯಾಕಂದ್ರೆ ನಾಳೆ ನನಗೆ ದುಡ್ಡು ಬೇಕಾಗುತ್ತಲ್ಲ ಅದಕ್ಕೆ ಕಾಸು ಕೂಡ ಇಟ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕಬೇಕಲ್ವಾ ಅಮ್ಮಾಯ್ ಹೌದು ಮತ್ತೆ ನಾನು ನನ್ನ ಫ್ರೆಂಡ್ನ ಚೆನ್ನಾಗಿ ನೋಡ್ಕೋಬೇಕು ಅವಳಿಗೆ ಗಿಫ್ಟ್ ಅನ್ನು ಕೊಡಬೇಕು ಅದಕ್ಕೆ ತಗೊಂಡ ದುಡ್ಡೆಲ್ಲ ಹಾಗೆ ವಾಪಸ್ ತಂದ್ಬಿಟ್ಟೆ ಹಾಗಾದ್ರೆ ಅಮ್ಮಾಯ್ ಗಿಫ್ಟ್ ತರ್ತಾನೆ ಅಂತ ಕಾಯ್ತಿರೋ ನಮಗೆ ಮೂರು ನಾಮನೆ ಅಮ್ಮಾಯ್ ಈಗ ನೀ ದುಡ್ಡು ಖರ್ಚು ಮಾಡ್ದೆ ಯಾರು ಗಿಫ್ಟ್ ತಂದಿದ್ಯಾ ಗುಲಾಬಿ ಎಲ್ಲಿ ಹೋದ್ಲಿ ಇವಳು ಗುಲಾಬಿ ಅಮ್ಮಾಜಿ ಅಮ್ಮಾಯ್ ತುಂಬಾ ಜಿಪ್ಣ ನೀವು ಅಮ್ಮಾಯ್ ಕೈಯಲ್ಲಿ ಕೊಟ್ಟಿರೋ 20,000 ಹೊರಗೆ ತೆಗಿದೆ ಬರೀ 500 ರೂಪಾಯಿ ಹೊರಗೆ ತೆಗೆದು ಇದರಲ್ಲಿ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನು ತಗೊಳ್ಬೇಕು ಅಂತ ಆಸೆ ಪಟ್ಟ ನಮ್ಮ ಅಮ್ಮ ಯಾರ್ಯಾರಿಗೆ ಏನೇನು ತಗೊಂಡ ನನಗೂ ಗಿಫ್ಟ್ ತಗೊಂಡವನ ತಗೊಂಡಿರ್ತಾನೆ ಬಿಡ್ಲ ಅವೆಲ್ಲ ಯಾರಿಗೂ ಹೇಳಬಾರ್ದಂತ ಅಮ್ಮಾಯಿ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದಾನೆ ನಮ್ಮ ಅಮ್ಮಾಯಿಗೆ ಇಷ್ಟೆಲ್ಲ ಬುದ್ಧಿ ಇದೆಯಾ ಬುದ್ಧಿ ಮೊದಲೇ ಇತ್ತು ಮಧ್ಯದಲ್ಲಿ ಮರ್ತೋಗಿತ್ತು ಈಗ ಮತ್ತೆ ವಾಪಸ್ ಬರ್ತಿದೆ ಜಯ ನನಗೆ ಯಾಕೋ ಒಂದು ಹೊಸ ಆಸೆ ಹುಟ್ಟುತ್ತಿದೆ ನಮ್ಮ ಅಮ್ಮಾಯಿ ದಿನದಿಂದ ದಿನಕ್ಕೆ ನಾರ್ಮಲ್ ಆಗ್ತಾ ಇದ್ದಾನೆ ಮುಂದಿನ ವರ್ಷ ಇದೇ ಹೊತ್ತಲ್ಲಿ ನಾವು ನಮ್ಮ ಕೈಯಲ್ಲಿ ಪುಟಾಣಿ ಅಮ್ಮಯ್ಯನ ಎತ್ಕೊಂಡಿರ್ತೀವ ವಾರಸ್ತಾರ ನಮ್ಮ ಮನೆಗೆ ವಾರಸ್ತಾರ ಬಂದ್ರೆ ಎಷ್ಟು ಚಂದ ಅಲ್ಲ ಶಮ ಸದ್ಯ ಅನಿಷ್ಟಗಳೆಲ್ಲ ಒಂದೊಂದಾಗಿ ತೊಲಗೋಯ್ತಾವೆ ಇವತ್ತು ನಾಳೆನೋ ಶಮಿಕನು ತೊಲಗೋಯ್ತಾಳೆ ಆಮೇಲೆ ಅತ್ತಿಗೆ ನಾವೆಲ್ಲರೂ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡು ಹೇಳ್ಕೊಂಡು ಆನಂದವಾಗಿ ಇರುವುದು ಅಲ್ವಾ ನಾನು ಎಲ್ರಿಗೂ ಗಿಫ್ಟ್ ತಂದಿದ್ದೀನಿ ಅದೇನಂತ ನೋಡುವ ಐ ಲವ್ ಅಮ್ಮಾಜಿ ಐ ಲವ್ ಅಮ್ಮಾಜಿ Mm-hmm.
ಅಮ್ಮಯ್ಯ ಪ್ರತಿ ಬಾರಿ ಪಾರಿನಿಂದ ಬಂದಾಗ ಹಿಂಗೆ ಹೇಳ್ತಾ ಇದ್ದ ಹಿಂಗೆ ಚಾಕ್ಲೇಟ್ ತಂದು ಕೊಡ್ತಾ ಇದ್ದ ಅಲ್ವಾ ಅಮ್ಮಾಜಿ ನಿಮಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ನನಗೆ ಅಮ್ಮಾಜಿ ಅಂದ್ರೆ ತುಂಬಾ ಇಷ್ಟ ಅಮ್ಮಾಜಿ ಅಂದ್ರೆ ಚಾಕ್ಲೇಟ್ ಚಾಕ್ಲೇಟ್ ಅಂದ್ರೆ ಅಮ್ಮಾಜಿ 3 ವರ್ಷಗಳ ಹಿಂದಿನ ಮಾತನ್ನ ಹಾಗೆ ಹೇಳ್ತಿದ್ದೆಲ್ಲ ಅಮ್ಮಯ್ಯ ನಾನು ಹಾಗೆ ನೀವು ಹಾಗೆ ಅಂದ್ರೆ ಹೇಗೆ ನಾನು ಯಾವತ್ತೂ ಚೇಂಜ್ ಆಗಲ್ಲ ನನಗೆ ನಮ್ಮನೆಯವರು ಅಂದ್ರೆ ತುಂಬಾ ಪ್ರಾಣ ಇದು ಚಿಕ್ಕಮ್ಮಾಜಿಗೆ ಚಿಕ್ಕಮ್ಮಾಜಿ ನೀವು ಪ್ರಪಂಚದ ಬೆಸ್ಟ್ ಚಿಕ್ಕಮ್ಮಾಜಿ ಮುಂದಿನ ಜನ್ಮದಲ್ಲಿ ಒಂದು ಡಜನ್ ಕೋತಿಗಳು ನಿಮಗೆ ಮಕ್ಕಳಾಗಲಿ ಆ ಒಂದು ಡಜನ್ ಅಲ್ಲಿ ನಾನು ಒಂದು ಕೋತಿಯಾಗಿ ಹುಟ್ಟಿ ಇದು ಅದೇ ಸೇಮ್ 3 ವರ್ಷಗಳ ಹಿಂದಿನ ಡೈಲಾಗ್ ಏನು ಅಮ್ಮಯ್ಯ ನಮಗೆ ಹೀಗೆ ಆಶ್ಚರ್ಯ ಹುಟ್ಟಿಸ್ತಿದ್ದೀಯಾ ನಾನು ಯಾವಾಗಲೂ ಹಾಗೆ ಚಿಕ್ಕಪ್ಪಾಜಿ ನಾನು ನಿಮಗೆ ಏನು ಗಿಫ್ಟ್ ತಂದಿದ್ದೀನಿ ಗೊತ್ತಾ ನಿಮಗೆ ಇಸ್ತ್ರಿ ಅಂದ್ರೆ ಅಲರ್ಜಿ ಅಲ್ವಾ ತಗೋ ಲೋ ಪಡತದೆ ನಿನ್ನ ಮಾತು ಕೇಳಿ ಕೇಳಿನೇ ಅಲ್ವೇನಲ್ಲ ನಾನು ಈಗ ಇಸ್ತ್ರಿ ಇರೋ ಬಟನ್ ಯಾಕತ್ತಿರೋದು ಈಗ ನಾನು ನಿನಗೆ ಹೆಂಗ್ ಇರಬೇಕು ಅಂಗಿಲ್ವೇನಪ್ಪ ಈಗ ಇರ್ತೀಯ ನಾನು ಮನೆ ಬಿಟ್ಟು ಹೋದ್ಮೇಲೂ ನೀನು ಹಾಗೆ ಇರಬೇಕಲ್ಲ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ ನಾನು ನನ್ನ ಹೆಂಡತಿ ಕರ್ಕೊಂಡು ಬೇರೆ ಮನೆಗೆ ಹೋಗಬೇಕಲ್ಲ ಆಮೇಲೆ ನನಗೆ ನೀಲು ಅಂದ್ರೆ ಇಷ್ಟ ಅದಕ್ಕೆ ಅಮ್ಮಯ್ಯ ಎಲ್ರಿಗೂ ಏನೇನೋ ತಂದಿದ್ಯಲ್ಲ ಇದನ್ನೆಲ್ಲ ನೀನೇ ಯೋಚನೆ ಮಾಡಿ ತಂದಿಯಾ ಹ್ಮ್ ಮತ್ತೆ ನನಗೆ ತುಂಬಾ ದಿನಗಳಿಂದ ಆಸೆ ಇತ್ತು ಆದ್ರೆ ನಾನು ದುಡಿತಿರ್ಲಿಲ್ಲಲ್ಲ ನಾನು ತೇಜುಗೆ ನಾನು ನನ್ನ ಫ್ರೆಂಡ್ಗೂ ಒಂದು ಸೀರೆ ತಂದೆ ಅಮ್ಮಾಜಿ ಹೇಗಿದೆ ಅಮ್ಮಾಜಿ ನೀಲಾ ಪಚ್ಚೆ ಇಬ್ಬರಿಗೂ ಒಂದೇ ತರ ಸೀರೆ ತಂದಿದ್ಯಲ್ಲ ಅಮ್ಮಾಯಿ ಹ್ಮ್ ನಂಗೆ ನನ್ನ ಫ್ರೆಂಡ್ ನೀಲಾ ಇಬ್ಬರನ್ನ ಕಂಡ್ರು ತುಂಬಾ ಇಷ್ಟ ಅದಕ್ಕೆ ಎಲ್ರಿಗೂ ಏನೇನೋ ತಂದಿದ್ಯಾ ಗೌತಮ್ ಗೆ ಏನ್ ತಂದೆ ಟಡಾ ಏ ಕೊಡೋ ಇಲ್ಲ ನಂಗೇನ್ ತಂದಿದ್ಯಾ ಅಮ್ಮಾಯಿ ನನ್ನ ಚಿತ್ರ ಬರ್ದು ತಾನೆ ನೀನ್ ದುಡ್ಡು ಸಂಪಾದಿಸಿದ್ದು ನಂಗೇನು ಗಿಫ್ಟ್ ಇಲ್ವಾ ನೀನು ನಮ್ಮನೇಳ ಅಲ್ವಲ್ಲ ಅದಕ್ಕೆ ತರಲಿಲ್ಲ ನಿಮ್ಮ ಫ್ರೆಂಡು ನಿನ್ನನೇಳಲ್ಲ ಆದ್ರೆ ಅವಳಿಗೆ ತಂದಿದ್ಯಾ ನನಗೆ ಅದು ತಂದಿಲ್ಲ ಏಯ್ ನನ್ನ ಫ್ರೆಂಡಿಗೆ ಬೈತೀಯ ನೀನು ಇರು ನಿನ್ನ ಫ್ರೆಂಡ್ನ ನಾನು ಬೈಲಿಲ್ಲ ಕಣೋ ಪರಿಸ್ಥಿತಿನ ಅರ್ಥ ಮಾಡಿಸ್ತಿದ್ದೀನಿ ಇನ್ನೊಂದ್ಸಲ ಏನಾರು ಹೇಳಿದ್ರೆ ಗುಲಾಬಿನ ಚಚ್ಚಿ ಚಚ್ಚಿ ಸಾಯಿಸ್ಬಿಟ್ಟೆ ಬರೀ ಇದೇ ಆಗೋಯ್ತು ಕಲ ನಿಂದು ಇವನ್ ಯಾರನ್ನ ಪ್ರೀತಿ ಮಾಡ್ತಾನೋ ಯಾರನ್ನ ದ್ವೇಷ ಮಾಡ್ತಾನೋ ಒಂದು ಅರ್ಥ ಆಗಲ್ಲ ನನ್ನ ಫ್ರೆಂಡ್ನ ಯಾರಾದ್ರೂ ಏನಾದ್ರು ಅಂದ್ರೆ ಫನ ಮಾಡ್ಬಿಡ್ತು ಫನ ಇಲ್ಲೇನು ಮಾಡ್ಬೇಡ ದೊಡ್ಡ ಮನೆಗೆ ಹೋಗುವ ನಡಿ ಅಲ್ಲಿ ಮಾಡುವೆ ಮಾರಿ ಹಬ್ಬುವ ನಡಿಯಮ್ಮ ಪ್ರೀತಿ ಇಂದ ಪ್ರೀತಿ ಇಂದ ಚ
ಚಾಲೆಂಜ್ ಮಾಡ್ತೀನಿ. ಈ ಶಮಿಕಾ ಸತ್ಯ ಬಾಯಿ ಬಿಡಲ್ಲ ನೋಡಿ. ಒಂದು ತಪ್ಪು, ಎರಡು ತಪ್ಪು, ಮೂರು ತಪ್ಪು ಕ್ಷಮಿಸ್ತೀನಿ. ನೂರು ತಪ್ಪುಗಳು ಬೇಕಾದೂ ಕ್ಷಮಿಸಬಹುದು. ಆದ್ರೆ ಸಾವಿರಾರು ತಪ್ಪುಗಳನ್ನ ಕ್ಷಮಿಸೋದಿಕ್ಕೆ ನಾನೇನು ದೇವರಲ್ಲ ಅಂತ ಅವಳಿಗೆ ಹೇಳು ಜಯ. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಇವಳು ನನಗೆ ಯಾವಳು ಅಲ್ಲ, ನನ್ನ ಹೋಟೆಲ್ ಹುಟ್ಟಿರೋ ಮಕ್ಕಳಿಗೆ ಹೆಂಡತಿನೂ ಅಲ್ಲ. ಕೃಷ್ಣ, ಇವಳು ನಿನಗೆ ಬೇಕಾದ್ರೆ ನಿನ್ ಮನೇಲಿ ಇಟ್ಕೋ. ನನ್ ಮನೆಯಿಂದ ಇವಳನ್ನ ಮೊದ್ಲು ಒದ್ದೋಡ್ಸು. ಅಮ್ಮಾಜಿ, ನನ್ನ ಲೈಫ್ನಲ್ಲಿ ಬೇಕ್ ಬೇಕು ಅಂತಾನೆ ತುಂಬಾ ಜನ ಆಟ ಆಡ್ತಿದ್ದಾರೆ ಅಮ್ಮಾಜಿ. ಶಮಿಕಾ, ನೀನ್ ಜಾಸ್ತಿ ಮಾತಾಡ್ಬೇಡ. ನೀನ್ ಈ ಮನೆ ಒಳಗಡಿದ್ರೆ ಶಮ ನಮ್ಮನ್ನ ಮನೆಯಿಂದ ಒದ್ದು ಓಡಿಸ್ತಾಳೆ. ನಾವ್ ಇಷ್ಟು ವರ್ಷ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಮನೆ ಒಳಗಡೆ ಸಿಗೋ ಪ್ರೀತಿಗೋಸ್ಕರ ಬದುಕದವ್ರು. ನಮ್ಮಣ್ಣ ಓದಿ ದೊಡ್ಡವನಾಗ್ಲಿ ಅಂತ ನಾನ್ ಓದೋಕ್ ಹೋಗದೆ ಹಳ್ಳಿ ಮನೆಯಲ್ಲೇ ಇದ್ಕೊಂಡು ಸಂಪಾದಿಸಿದ ಆಸ್ತಿ ಕಾಪಾಡ್ದೋನು. ಇವತ್ತಿಗೂ ನನ್ನ ಹೆಸರಲ್ಲಿ, ನನ್ನ ಹೆಂಡತಿ ಹೆಸರಲ್ಲಿ ಎಷ್ಟ್ ಆಸ್ತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಅಣ್ಣ ಅತ್ತಿಗೆನೆ ನಂಬ್ಕೊಂಡು ಅವ್ರ ಕೈಗೆ ನಮ್ಮ ಆಸ್ತಿ ಜೀವನ ಎಲ್ಲ ಒಪ್ಪಿಸಿ ತೆಪ್ಪಿದೀವಿ. ಈ ತರ ಬದುಕ್ತಿರೋ ನಮ್ಮನ್ನ ನೀನ್ ಬಂದ್ ಅಲ್ಲಾಡ್ಸ್ಬಿಟ್ಟಿಯಲ್ಲ. ಛೀ, ನಿನ್ ದುರಾಸೆಗಿಷ್ಟು. ಕಷ್ಟಪಟ್ಟು ಜಯನೇ ಈ ಮನೇಲಿ ಯಾವತ್ತು ಕಾಸಿಗೆ ಆಸೆ ಪಟ್ಟವರಲ್ಲ. ನೀನಿಲ್ಲಿಂದ ಬಂದಿಯೇ ದುರಾಸೆ ಪಿಶಾಚಿ. ಅಪ್ಪ ಅಮ್ಮ ನೆಟ್ಟಿಗ್ ಸಂಸ್ಕಾರ ಹೇಳ್ಕೊಟ್ಟಿದ್ರೆ ತಾನೆ ಅದು ಮಕ್ಳಿಗ್ ಬರೋದು. ಚಿಕ್ಕಪ್ಪಾಜಿ, ಶಮಿಕಾ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ? ಮುಚ್ಚೆ ಬಾಯಿ. ನಿನ್ನೆ ಮೊನ್ನೆ ಬಂದು ನನಗೆ ಅವಾಜ್ ಹಾಕ್ತೀಯಾ? ಚಿಕ್ಕಮ್ಮಾಜಿ, ಮೊದ್ಲು ಶಮಿಕಾ ಏನ್ ತಪ್ಪು ಮಾಡಿದಾಳೆ ಅನ್ನೋದು ನಿರ್ಧಾರ ಆಗ್ಲಿ. ಏನ್ ತಪ್ಪು ಮಾಡಿದಾಳ ಶಮಿಕಾ? ನೀನ್ ಮಾಡಿರೋ ತಪ್ಪನ್ನ ನೀನ್ ಹೇಳ್ತೀಯೋ ನಾನ್ ಹೇಳೋ? ನಾನು ಈ ಹಾಳ್ ಬೇಬಿ ಜೊತೆ ಸೇರ್ಕೊಂಡು ನಾನಕ್ ಮಾತಾಡ್ದೆ ಅಷ್ಟೇ. ಶಮಿಕಾ, ನಾವು ಒಳ್ಳೆಯವ್ರು ಇರ್ಬೋದು, ಆದ್ರೆ ಮೂರ್ಖರಲ್ಲ. ನೆನ್ಪಿರ್ಲಿ, ನೀನು ನಮ್ಮ ಮನೆಗೆ ತುಂಬಾ ದೊಡ್ಡ ದ್ರೋಹ ಮಾಡಿದ್ಯಾ. ಅದೇನು ಅಂತ ಹೇಳ್ಬಿಡು. ಸಾಕು, ಎಲ್ರು ನಾಟಕ ನಿಲ್ಸಿ. ಶಮಿಕಾ, ನೀನು ಪ್ರಭಾಮಣಿನ ಮೀಟ್ ಮಾಡಿದ್ಯೋ ಇಲ್ವೋ? ಪ್ರಭಾಮಣಿ ಅಂದ್ರೆ ಯಾರು ಚಿಕ್ಕಮ್ಮಾಜಿ? ಇಲ್ಲ, ಪ್ರಭಾಮಣಿ ಆಂಟಿ ನನ್ಗೆ ತೋಟದ ಮನೆ ಹತ್ರ ಸಿಕ್ಕಿದ್ರು. ನನ್ ಹಿಂದೆನೆ ನಿಮ್ ವಿಷಯನ ಮಾತಾಡ್ಸ್ಕೊಂಡ್ಬಂದ್ರು. ಆದ್ರೆ ನಾನ್ ಮಾತಾಡ್ಲಿಲ್ಲಪ್ಪ. ದೇವರಾಣೆಗ್ಲು ಅಮ್ಮಾಜಿ? ನನ್ನ ಆಣೆಗ್ಲು? ನಿಮ್ಮ ಆಣೆಗ್ಲು? ಚಿಕ್ಕಪ್ಪ ಚಿಕ್ಕಮ್ಮನ ಆಣೆಗ್ಲು? ನಿಮ್ಮ ಮಕ್ಕಳ ಆಣೆಗ್ಲು? ಸಾಕ್ ನಿಲ್ಸು. ನಿನ್ನೆಲ್ಲ ದೇವರುಗಳನ್ನ, ನಿನ್ನೆಲ್ಲ ಮುಖಗಳನ್ನ ನಾನ್ ನೋಡ್ಬಿಟ್ಟೆ. ಆಯ್ತು, ನೀನ್ ಹೇಳಿದ್ದೆ ಸತ್ಯ ಆಗ್ಲಿ. ನೀನೇ ಒಳ್ಳೆವಳಾಗು, ನಾನೇ ಕೆಟ್ಟವಳಾಗ್ತೀನಿ. ಈಗ ನಾನು ಕೆಟ್ಟವಳಾಗಿ ಹೇಳ್ತಾ ಇದ್ದೀನಿ, ನೀನು ನನ್ನ ಮನೆ ಬಿಟ್ಟು ಹೋಗ್ತಾ ಇದೀಯ. ಸಾಕು ನಡಿ, ಮುಖದಲ್ಲಿ ಭಾವನೆಗಳನ್ನ ಆಡಿಸಿದ್ದು ಸಾಕು ನಡಿ. ನೀನು ಒಬ್ಳು ಮನುಷ್ಯನ ನಟಿ, ಹೊರಗೆ ನಟಿ. ಅಂತ ಏನೇನದು, ಎಲ್ಲ ಗಂಟು ಮೂಟೆ ಕಟ್ಟಿಡು, ದಾರಾಳೋಗಿ ತಗೊಂಡೋಗು. ರಾಮ್ 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 ರಾಮ್. ನಂಗೆ ಪೂರ್ತಿ ಆಸ್ತಿನೂ ಕೊಟ್ಟು ಮನೆಯಿಂದ ಹೊರಗ ಹಾಕ್ತಿದಾರ? ನಿಮ್ಗೆಲ್ಲ ನಾನು ಹ್ಯಾಕ್ ಥ್ಯಾಂಕ್ಸ್ ಹೇಳಿ. ನೀವೆಲ್ಲ ಬಲವಂತ ಮಾಡಿ ಪ್ರಭಾಮಣಿ ವೇಷ ಹಾಕಿಸ್ತಾ ಇದ್ದಿದ್ರೆ ನಮ್ಮ ಮನೇಲಿ ಏನ್ ಆಗ್ತಾ ಇದೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿರ್ಲಿಲ್ಲ. ಶಮಿಕಾ ಫಿಟ್ಟಿಂಗ್ ಮೇಲೆ ಫಿಟ್ಟಿಂಗ್ ಇಟ್ಟು ಎಲ್ರ ಮನಸ್ಸನ್ನು ಹಾಳು ಮಾಡಿ ನಮ್ಮ ಮನೆಗೆ ಒಂದು ಗತಿ ಕಾಣಿಸ್ತಾ ಇದ್ಲು. ನಾರಾಯಣ 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 ನಾರಾಯಣ.
ಪ್ರೀತಿಯಿಂದ